ಇನ್ನು ಕರ್ನಾಟಕದ ಹಲವು ಪ್ರಮುಖ ಜಿಲ್ಲೆಗಳಲ್ಲಿ ಪಾಕಿಗಳ ನೆರಳು ಕಾಣಿಸ್ತಾ ಇದೆ. ಇಲ್ಲಿ ಬಾಂಗ್ಲಾದೇಶದ ಪಾಸ್ಪೋರ್ಟ್ ಅನ್ನು ಬಳಸಿಕೊಂಡು ಪಾಪಿ ಪಾಕಿಸ್ತಾನಿಯರು ಭಾರತದ ಒಳಗಡೆ, ಅದರಲ್ಲೂ ಕರ್ನಾಟಕದ ಒಳಗಡೆ ನುಸುಳಿರಬಹುದು ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಪಾಪಿ ಪಾಕಿಗಳ ಬೆನ್ ಹತ್ತಿದ್ದಾರೆ ಕರ್ನಾಟಕ ಪೊಲೀಸ್ ಇಲಾಖೆಯ ತಂಡ. ಇನ್ನು ಇವರಿಗೆ ಹುಡುಕಾಡ್ತಾ ಇದ್ದಾರೆ, ಯಾರಿದ್ರು ಬಾಂಗ್ಲಾದೇಶದ ಪಾಸ್ಪೋರ್ಟ್ ಅನ್ನು ಬಳಸಿಕೊಂಡು ಹೇಗೆ ಬಂದಿದ್ದಾರೆ ಇವರು ಅಂತ ಹೇಳಿ ನಮ್ಮ ಅಕ್ಕಪಕ್ಕದ ಏರಿಯಾಗಳಲ್ಲಿ ಅಡಗಿರಬಹುದಾಗುತ್ತೆ. ಗೊತ್ತಾಗ್ತಾ ಇಲ್ಲ ನಮ್ಗೆ, ಅವರು ಎಲ್ಲಿ ಬೇಕಾದರೂ ಇರಬಹುದು. ಸಾರ್ವಜನಿಕರಿಂದಾನು ಕೂಡ ಇದರ ಬಗ್ಗೆ ಪೊಲೀಸರು ಮಾಹಿತಿಯನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅನುಮಾನಾಸ್ಪದ, ಶಂಕಾಸ್ಪದ, ಇತ್ತೀಚೆಗಷ್ಟೇ ಬಂದಿರತಕ್ಕಂಥವ್ರು, ರೂಮ್ ಮಾಡಿಕೊಂಡಿರ್ತಕ್ಕಂಥವ್ರು, ಮೂರ್ ನಾಲ್ಕು ಜನ ಒಟ್ಟಿಗೆ ಇರೋದು, ಯಾವಾಗೋ ರಾತ್ರಿ ಎಲ್ಲ ಮನೆಯಲ್ಲಿ ಅಥವಾ ರೂಮಲ್ಲಿ ಲೈಟ್ ಹೊತ್ಕೊಂಡಿರುತ್ತೆ, ಆರಿಸ್ತಾರಲ್ಲ, ಅದನ್ನು ಚಟುವಟಿಕೆ ಮಾಡ್ತಾ ಇರಬಹುದು ಈ ರೀತಿ, ಅಥವಾ ಇವ್ರ ಮೇಲೇನೋ ಅನುಮಾನ ಬರ್ತಾ ಇದೆ. ನಮಗೆ ಇವ್ರ ಚಟುವಟಿಕೆ ಬಗ್ಗೆ ಒಂದಷ್ಟು ಅನುಮಾನ ಇದೆ. ಇವರು ಬೆಳಿಗ್ಗೆ ಹೊತ್ತೆಲ್ಲೂ ಕಾಣಿಸ್ಕೊಳ್ಳೋದೇ ಇಲ್ಲ, ರಾತ್ರಿ ಹೊತ್ತು ಆಕ್ಟಿವ್ ಆಗಿರ್ತಾರೆ, ಹೀಗೆ ಈ ರೀತಿ ಯಾವ್ದು ಬೇಕಾದರೂ ಸಿಗಬಹುದಾಗುತ್ತೆ ಅಂತ ಒಂದು ನಿರೀಕ್ಷೆಯಲ್ಲಿ ಪೊಲೀಸರು ಇದ್ದಾರೆ. ಉಗ್ರರು ಅಂತ ಒಂದು ವೇಳೆ ಯಾರಿಗಾದರೂ ಅನುಮಾನ ಬಂದರೆ ಪೊಲೀಸರಿಗೆ ಇಮ್ಮಿಡಿಯೇಟ್ ಆಗಿ ನೀವು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಸಮುದ್ರ ತೀರದ ಮೂಲಕವಾಗಿ ಭಾರತಕ್ಕೆ ಈ ಉಗ್ರರು ಎಂಟ್ರಿ ಆಗಿದ್ದಾರೆ. ಭಾರತದಲ್ಲಿ ಪಾಕ್ ಮೂಲದ ನೂರಾರು ಉಗ್ರರು ಸದ್ಯ ಬೀಡ್ಬಿಟ್ಟಿರ್ತಾರೆ. ವಿಶೇಷವಾಗಿ ಆರ್ಟಿಕಲ್ 370 ರದ್ದಾದ ನಂತರದಲ್ಲಿ ಸಾಕಷ್ಟು ಜನ ಉಗ್ರರು ಭಾರತಕ್ಕೆ, ಕರ್ನಾಟಕಕ್ಕೆ ಬಂದಿರಬಹುದು ಅನ್ನೋ ಒಂದು ಮಾಹಿತಿ ಇದೆ. ಇತ್ತೀಚೆಗೆ NIA ಅಧಿಕಾರಿಗಳೇ ಕೊಟ್ಟಿರತಕ್ಕಂತಹ ಬೆಚ್ಚಿ ಬೀಳಿಸುವ ಮಾಹಿತಿ ಇದು. ಒಬ್ಬರಲ್ಲ ಇಬ್ಬರಲ್ಲ ನೂರಾರು ಉಗ್ರರು ಬಂದಿರಬಹುದು. ವಿಶೇಷವಾಗಿ ಕರ್ನಾಟಕದ ಕರಾವಳಿ, ಬೆಂಗಳೂರು, ಮೈಸೂರನ್ನು ಈ ಬಾರಿ ಉಗ್ರರು ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಬೆಂಗಳೂರು, ಮೈಸೂರು, ಮಂಗಳೂರು ಮತ್ತು ಕಾರವಾರದಲ್ಲಿ ಹೈ ಅಲರ್ಟ್ ಕೂಡ ಒಂದು ಕಡೆ ಇದೆ. ಅಲ್ಲಿ ಸ್ಲೀಪರ್ ಸೆಲ್ಗಳ ಮೇಲೆ ಮುಗಿಬೀಳಲಿಕ್ಕೆ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಆಗಲೇ ಹೇಳ್ತಾ ಇದ್ನಲ್ಲ, ಯಾರೋ ಉಗ್ರರು ಬಂದರೆ ಸುಮ್ಮನೆ ಬಂದುಬಿಟ್ಟು ಇರಲಿಕ್ಕೆ ಆಗಲ್ಲ, ಒಂದು ವ್ಯವಸ್ಥೆ ಬೇಕಾಗುತ್ತೆ ಅವ್ರಿಗೆ, ಇಲ್ಲಿ ಓಡಾಡಲಿಕ್ಕೆ, ಇರಲಿಕ್ಕೆ, ಊಟಕ್ಕೆ, ವಸತಿಗೆ, ಎಲ್ಲದಕ್ಕೂ ಕೂಡ. ಆ ವ್ಯವಸ್ಥೆಯನ್ನು ಕೂಡ ಸ್ಥಳೀಯರು ಕೆಲವರು ನೆರವಾಗ್ತಾ ಇರ್ತಾರೆ. ಇದು ಎಲ್ಲ ಕಾಲದಲ್ಲೂ ನಿಜ ಇದು. ಯಾವುದೇ ಸ್ಫೋಟ ಆಗಿರಲಿ ಭಾರತದಲ್ಲಿ, ಯಾವುದೇ ಉಗ್ರಗಾಮಿ ಚಟುವಟಿಕೆ ಆಗಿರಲಿ, ಸ್ಥಳೀಯರು ಒಬ್ಬರೋ ಇಬ್ಬರೋ ಮೂರು ಜನನೋ ಅವ್ರಿಗೆ ಹೆಲ್ಪ್ ಮಾಡಿರ್ತಾರೆ. ಹಣಕಾಸಿನ ನೆರವಿಂದನೂ ಕೂಡ ಸೇರಿಸಿ ಹೇಳ್ತಾ ಇದ್ದೀನಿ. ಇನ್ನು ಕೇಂದ್ರದ ಗುಪ್ತಚರ ಇಲಾಖೆ ಮಾಹಿತಿ ಮೇರೆಗೆ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಇನ್ನು ಬೆಂಗಳೂರು ಮಹಾನಗರದಲ್ಲಿಯೂ ಕೂಡ ಉಗ್ರರು ಬೀಡುಬಿಟ್ಟಿದ್ದಾರಾ, ಈ ಪ್ರಶ್ನೆ ಇದೆ. ಇನ್ನು ಬೆಂಗಳೂರು ಮಹಾನಗರ, ಇಲ್ಲಿವರೆಗೂ ಕೂಲ್ ಸಿಟಿ, ಅಂಥ ಸಿಟಿ, ಇಂಥ ಸಿಟಿ ಅಂತ ಮಾತನಾಡ್ತಾ ಇದ್ರಲ್ಲ, ಈಗ ಬೆಂಗಳೂರಲ್ಲಿ ಉಗ್ರರು ಅಡಗಿರಬಹುದಾ, ಅಡಗುತಾಣ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಮತ್ತು ಶಂಕೆ ಕೂಡ ಇದೆ. ಬೆಂಗಳೂರಲ್ಲಿ ಹಗಲು ರಾತ್ರಿ ತಂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಇನ್ನು ಬೆಂಗಳೂರಲ್ಲಿ ಪಾಕ್ ಮೂಲದ 24 ಜನ ಉಗ್ರರು ಅಡಗಿರಬಹುದು ಅನ್ನೋ ಶಂಕೆ ಇದೆ. ಗೃಹ ಇಲಾಖೆ ಸೂಚನೆ ಮೇರೆಗೆ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಸ್ಲೀಪರ್ ಸೆಲ್ಗಳಿಗಾಗಿ ಬೆಂಗಳೂರಲ್ಲಿ ಸೇರಿಕೊಂಡಿದ್ದಾರೆ ಈ ಪಾಪಿಗಳು.